ಹಲವಾರು ರೋಗಗಳನ್ನು ಗುಣಪಡಿಸುವ ಗೇರು ಹಣ್ಣಿನ ಬಗ್ಗೆ ನಿಮಗೆಷ್ಟು ಗೊತ್ತು ನನ್ನ ಆತ್ಮೀಯ ಸಹೋದರ ಮತ್ತು ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕೋನನ್ನು ತಪ್ಪದೆ ಪ್ರೆಸ್ ಕೂಡ ಮಾಡಿ ಸ್ನೇಹಿತರೆ ಈ ಗೋಡಂಬಿ ಹೆಸರು ಕೇಳಿದರೆ ತಿನ್ನುವ ಬಯಕೆ ಕೂಡ ಮೂಡುತ್ತೆ ಇನ್ನು ಸಿಹಿ ಖಾದ್ಯಗಳಿಗೆ ಗೋಡಂಬಿ ಬಿದ್ರೆನೆ ರುಚಿಯಾಗಿರುತ್ತೆ ಈ ಗೋಡಂಬಿಯನ್ನು ಇಷ್ಟಪಟ್ಟು ತಿನ್ನುವವರಿಗೆ ಅದರ ಹಣ್ಣಿನ ಬಗ್ಗೆ ಗೊತ್ತಿರೋದು ಬಹಳ ಕಡಿಮೆ ಈ ಗೇರು ಕರಾವಳಿ ಭಾಗ ಅಂದರೆ ಕೋಸ್ಟಲ್ ಏರಿಯಾದಲ್ಲಿ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಹೀಗಾಗಿ ಈ ಭಾಗದ ಜನರಿಗೆ ಗೇರು ಹಣ್ಣು ಚಿರಪರಿಚಿತ ಇದನ್ನು ಹಾಗೆಯೇ ತಿನ್ನಬಹುದು ಕೆಲವರು ಇದರಿಂದ ಕಡುಬು ಸೇರಿದಂತೆ ಹಲವಾರು ಖಾದ್ಯಗಳು ಹಾಗೂ ಜ್ಯೂಸ್ ಕೂಡ ತಯಾರಿಸ್ತಾರೆ ಇದು ಮಧ್ಯ ತಯಾರಿಕೆಯಲ್ಲೂ ಕೂಡ ಬಳಕೆಯಾಗುತ್ತೆ ಗೇರು ಹಣ್ಣು ಪ್ರೋಟೀನ್ ಹಾಗೂ ಮಿನರಲ್ಸ್ನಿಂದ ಸಮೃದ್ಧವಾಗಿದೆ ಕ್ಯಾಲ್ಷಿಯಂ ತಾಮ್ರ ಪೊಟ್ಯಾಷಿಯಂ ಕಬ್ಬಿಣದ ಅಂಶ ಮ್ಯಾಗ್ನೀಷಿಯಂ ಹಾಗೂ ಸತುವಿನಂತಹ ಮಿನರಲ್ಗಳು ಈ ಗೇರು ಹಣ್ಣಿನಲ್ಲಿ ಹೇರಳವಾಗಿವೆ ಗೇರು ಹಣ್ಣು ರುಚಿಯಲ್ಲಿ ಒಗರಾಗಿರುವ ಜೊತೆಗೆ ತಿಂದ ಬಳಿಕ ಗಂಟಲು ಕಟ್ಟಿದ ಅನುಭವ ಉಂಟಾಗುತ್ತದೆ ಕೆಲವರಿಗೆ ಅದರ ವಾಸನೆ ಹಿಡಿಸುವುದಿಲ್ಲ ಆದರೆ ಆರೋಗ್ಯ ದೃಷ್ಟಿಯಿಂದ ನೋಡಿದರೆ ಗೇರು ಹಣ್ಣನ್ನು ಇಷ್ಟಪಡದಿರಲು ಕಾರಣವೇ ಇಲ್ಲ ಇನ್ನು ರಕ್ತದ ಉತ್ಪಾದನೆ ಹೆಚ್ಚಿಸುವಂತಹ ಶಕ್ತಿ ಈ ಹಣ್ಣಿನಲ್ಲಿದೆ ಇದರ ಜೊತೆಗೆ ತೂಕ ಇಳಿಕೆ ಸೇರಿದಂತೆ ಆರೋಗ್ಯಕ್ಕೆ ಪೂರಕವಾದ ಅನೇಕ ಪ್ರಯೋಜನಗಳನ್ನು ಈ ಗೇರು ಹಣ್ಣು ಹೊಂದಿದೆ ಈ ಗೇರು ಹಣ್ಣಿನಿಂದ ಯಾವೆಲ್ಲ ಲಾಭಗಳು ಸಿಗುತ್ತವೆ ಎಂಬುದನ್ನು ತಿಳಿಯೋಣ ಬನ್ನಿ ಮೊದಲನೆಯದಾಗಿ ದೃಷ್ಟಿ ತೊಂದರೆ ನಿವಾರಣೆ ಗೇರುಹಣ್ಣಿನಲ್ಲಿ ಲುಟಿನ್ ಮತ್ತು ಜೆಕ್ಸಂತಿನ್ ಅತ್ಯಧಿಕ ಮಟ್ಟದಲ್ಲಿದ್ದು ಕಣ್ಣುಗಳಿಗೆ ಅತ್ಯುತ್ತಮ ಆಹಾರವಾಗಿದೆ ಕಣ್ಣುಗಳ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಇವು ಸೂರ್ಯನ ಕಿರಣಗಳಿಂದ ಬರುವಂತಹ ಅಪಾಯಕಾರಿ ವಿಕಿರಣಗಳಿಂದ ಕಣ್ಣುಗಳನ್ನು ರಕ್ಷಣೆ ಮಾಡುತ್ತವೆ ಅಲ್ಲದೆ ಕ್ಯಾಟ್ರಾಕ್ಟ್ ಮುಂತಾದ ಕಣ್ಣಿನ ತೊಂದರೆಗಳನ್ನು ಕೂಡ ಇದು ದೂರ ಮಾಡುತ್ತದೆ ಎರಡು ತ್ವಚೆಯ ರಕ್ಷಣೆ ಈ ಗೇರು ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರುವ ಕಾರಣ ಇದು ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡುತ್ತದೆ ಗೇರು ಹಣ್ಣು ವರ್ಷದ ಎಲ್ಲ ಅವಧಿಯಲ್ಲಿ ಬೆಳೆಯುವುದಿಲ್ಲ ಮಾರ್ಚ್ನಿಂದ ಮೇ ತನಕ ಅಂದರೆ ಬೇಸಿಗೆ ಕಾಲದಲ್ಲಿಯೇ ಈ ಹಣ್ಣು ಬೆಳೆಯುವ ಕಾರಣ ಇದು ಸೀಸನೇಬಲ್ ಫ್ರೂಟ್ ಆಗಿದೆ ಇದರಲ್ಲಿ ನೀರಿನಂಶವು ಅಧಿಕ ಪ್ರಮಾಣದಲ್ಲಿ ಇರುವ ಕಾರಣ ಬೇಸಿಗೆಯಲ್ಲಿ ಇದರ ಸೇವನೆ ದೇಹಕ್ಕೆ ಬಹಳ ಉತ್ತಮ ಮೂರು ಮೆದುಳಿನ ಬೆಳವಣಿಗೆಗೆ ಸಹಾಯಕ ಗೇರು ಹಣ್ಣು ಮೆದುಳಿಗೂ ಕೂಡ ಬಹಳ ಉತ್ತಮ ಇದರಲ್ಲಿ ಮೆದುಳಿನ ಬೆಳವಣಿಗೆಗೆ ಸಹಾಯಕವಾದ ಅನೇಕ ಅಂಶಗಳಿವೆ ಮಕ್ಕಳಲ್ಲಿ ಮೆದುಳು ಅಭಿವೃದ್ಧಿ ಹೊಂದುತ್ತಿರುವ ಕಾರಣ ಅವರಿಗೆ ಹಣ್ಣು ನೀಡುವುದರಿಂದ ಬುದ್ಧಿ ಚುರುಕಾಗುತ್ತದೆ ನಾಲ್ಕು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಗೇರು ಬೀಜದಲ್ಲಿ ವಿಟಮಿನ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದು ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ಬ್ಯಾಕ್ಟೀರಿಯಾಗಳಿಂದ ಕಾಣಿಸಿಕೊಳ್ಳುವಂತಹ ರೋಗಗಳನ್ನು ತಡೆಯಲು ಈ ಗೇರು ಹಣ್ಣು ದೇಹಕ್ಕೆ ಅಗತ್ಯ ಶಕ್ತಿಯನ್ನು ಒದಗಿಸಿಕೊಡುತ್ತದೆ ಇದರಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಸತ್ತು ಕೂಡ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಮೂಲಕ ರೋಗಗಳಿಂದ ರಕ್ಷಣೆಯನ್ನು ಕೊಡುತ್ತದೆ ಐದು ಇದು ಕ್ಯಾನ್ಸರ್ ಬಾರದಂತೆ ತಡೆಗಟ್ಟುತ್ತದೆ ಗೇರು ಹಣ್ಣಿನಲ್ಲಿ ಪ್ರೊಯಾಂಥೊ ಸಿಯಾನಿಡಿನ್ಸ್ ಎಂಬ ಅಂಶವಿದ್ದು ಇದು ಕ್ಯಾನ್ಸರ್ ಸೆಲ್ ದೇಹದಲ್ಲಿ ಹೆಚ್ಚಳಗೊಳ್ಳುವುದನ್ನು ತಡೆಗಟ್ಟುತ್ತದೆ ಕ್ಯಾನ್ಸರ್ ಸೆಲ್ಗಳು ದೇಹದಲ್ಲಿ ಒಮ್ಮೆ ಹೆಚ್ಚಳಗೊಳ್ಳಲು ಪ್ರಾರಂಭಿಸಿದರೆ ಅದನ್ನು ನಿಯಂತ್ರಿಸುವುದು ತುಂಬಾ ಕಷ್ಟ ಹಣ್ಣಿನಲ್ಲಿ ತಾಮ್ರದ ಅಂಶ ಕೂಡ ಹೆಚ್ಚಾಗಿದೆ ಇದು ಕ್ಯಾನ್ಸರ್ ಸೆಲ್ಗಳ ಮ್ಯೂಟೇಷನ್ ನಿಯಂತ್ರಣ ಮಾಡುತ್ತದೆ ಈ ಎಲ್ಲ ಗುಣಗಳಿಂದಾಗಿ ಕ್ಯಾನ್ಸರ್ ರೋಗಿಗಳಿಗೆ ಗೇರು ಹಣ್ಣು ನೀಡುವುದು ಬಹಳ ಉತ್ತಮ ಆರು ಸ್ನಾಯು ಹಾಗೂ ನರಗಳ ಆರೋಗ್ಯವರ್ಧನೆ ಮಾಡುತ್ತದೆ ಗೇರು ಹಣ್ಣಿನಲ್ಲಿ ಕ್ಯಾಲ್ಶಿಯಂ ಹೆಚ್ಚಿನ ಪ್ರಮಾಣದಲ್ಲಿದ್ದು ಮೂಳೆಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಇದು ಸ್ನಾಯುಗಳಿಗೂ ಕೂಡ ಬಲವನ್ನು ತುಂಬುತ್ತದೆ ಕೊನೆಯದಾಗಿ ಹೃದಯಕ್ಕೆ ಬಹಳ ಉತ್ತಮ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜೀವನ ಶೈಲಿಯ ಕಾರಣದಿಂದಾಗಿ ಎಳೆಯ ವಯಸ್ಸಿನಲ್ಲಿಯೇ ಹೃದಯದ ಸಮಸ್ಯೆಗಳು ಕಾಡುತ್ತಿವೆ ಹೀಗಾಗಿ ನಾವು ತೆಗೆದುಕೊಳ್ಳುವಂತಹ ಆಹಾರದಲ್ಲಿ ಹೃದಯದ ಆರೋಗ್ಯ ಸಂರಕ್ಷಣೆಗೆ ನೆರವಾಗುವ ಅಂಶಗಳಿವೆಯೇ ಎಂಬುದನ್ನು ಪರಿಶೀಲಿಸುವುದು ಕೂಡ ಅಷ್ಟೇ ಮುಖ್ಯವಾಗಿದೆ ಗೇರುಹಣ್ಣಿನಲ್ಲಿ ಹೃದಯದ ಆರೋಗ್ಯವನ್ನು ಕಾಪಾಡುವಂತಹ ಗುಣವಿದೆ ಇದನ್ನು ತಿನ್ನುವುದರಿಂದ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಕೂಡ ಇದು ನೆರವನ್ನು ನೀಡುತ್ತದೆ ಸ್ನೇಹಿತರೆ ಇಂತಹ